हिंदू धर्म में साफ लिखा है सत्य के साथ खड़ा होना चाहिए सत्य से पीछे नहीं हटना चाहिए सत्य से नहीं डरना चाहिए अहिंसा हमारा प्रतीक है और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य 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 The BJP, the ruling party, the honourable prime minister mentioned many words beginning with the letter M. मुसलमान मुल्ला मदरसा ಮಟನ್ ಬಟ್ ಆಡಳಿತ ಪಕ್ಷ ದಾರಿ ತಪ್ಪಿ ನಡೆದಾಗ ಎಚ್ಚರಿಸೋ ಜನ ಕಲ್ಯಾಣದ ವಿಷಯದಲ್ಲಿ ಜಾಣ ನಿದ್ರೆಗೆ ಜಾರದಂತೆ ಎಚ್ಚರದಲ್ಲಿಡೋ ಮಹತ್ವದ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯದು ಆಡಳಿತ ಪಕ್ಷದ ಲೋಪ ದೋಷಗಳನ್ನ ತಿದ್ದೋ ಮೂಲಕ ಜನರ ನೋವಿಗೆ ದನಿಯಾಗಬೇಕಾದ ಗುರುತರ ಹೊಣೆ ಈ ಸ್ಥಾನದಾಗಿದೆ ಅಂತಹ ಅವಕಾಶವನ್ನ ರಾಹುಲ್ ಗಾಂಧಿ ಸಮರ್ಥವಾಗಿ ನಿಭಾಯಿಸಿ ಜನತಂತ್ರ ವ್ಯವಸ್ಥೆಗೆ ಬೆಲೆ ತರಲಿ ನಮಸ್ಕಾರ ನಾನು ಸಪ್ನ ನೀವು ಸ್ಪೀಕರ್ ಆಗಿ ಆಯ್ಕೆ ಆದ ಸಂದರ್ಭದಲ್ಲಿ ಆ ಕುರ್ಚಿಯಲ್ಲಿ ಕೂರೋ ಗಡಿಗೆಯಲ್ಲಿ ಪ್ರಧಾನಿ ಮೋದಿಯವರ ಕೈ ಕುಲ್ಕೋವಾಗ ತಲೆಬಾಗಿ ಬಗ್ಗಿಸಿದ್ರಿ ನಾನು ಕೈ ಕುಲ್ಕೋವಾಗ ನೇರ ನಿಂತ್ರಿ ಏನಿದ್ರ ಅರ್ಥ ಸ್ಪೀಕರ್ ಅಂದ್ರೆ ಪಕ್ಷಾತೀತರು ಈ ಸದನದ ಮುಖ್ಯಸ್ಥರು यारीगो नड बग्गिसो अगत्य इल्ल अंद्रु विपक्ष नायक राहुल गांधी When Modi ji went and shook your hand, and I went and shook your hand, I noticed something. When I shook your hand, you stood straight like this and shook my hand. And when Modi ji shook your hand, you bowed down and shook his hand. Ah, मैं इस बात को आसन से कह रहा हूँ कि मेरी संस्कृति और संस्कार यही है कि बड़ों का झुककर और आवश्यक हो तो पेड़ छूकर सम्मान करो और बराबर जो उम्र से छोटे हैं उनसे बराबर का व्यवहार करो स्पीकर सर ये हमारी संस्कृति संस्कार है और मैं इस संस्कृति संस्कार की पालन करता हूं स्पी, स्पीकर सर मैं आपकी बात मैं आपकी बात को रिस्पेक्ट करता हूं मगर आपको कहना चाहता हूं कि इस हाउस में स्पीकर से कोई बड़ा नहीं होता स्पीकर सबसे बड़ा है हम सबको स्पीकर के सामने झुकना चाहिए ರಾಹುಲ್ ಅವರ ಈ ಮಾತಿಗೆ ಇಡೀ ಸದನಾನೇ ಮೇಜು ಕುಟ್ಟಿ ಸದ್ದು ಮಾಡ್ತು ಸ್ಪೀಕರ್ ಓಂ ಬಿರ್ಲಾ ಮುಖ ಕಪ್ಪಿಟ್ಟಿತು ಮುಂದುವರೆದು ರಾಹುಲ್ ಅವರು ತಮ್ಮನ್ನ ತಾವು ಹಿಂದೂಗಳಂತ ಕರೆದುಕೊಳ್ಳೋರು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಗಲಿರುಳು ನಿರತರಾಗಿದ್ದಾರೆ ಅಂತ ಅಂದ್ರು ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರಿಂದ ಸದನದಲ್ಲಿ ಕೋಲಾಹಲ ಉಂಟಾಯಿತು ರಾಹುಲ್ ಅವರೊಂದಿಗಿನ ಮೊದಲ ನೇರ ಮುಖಾಮುಖಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಹಿಂದೂ ಸಮಾಜ ಹಿಂಸಾ ಪ್ರವೃತ್ತಿಯಿಂದ ಕೂಡಿದೆ ಅಂತ ಕರೆಯೋದು ತುಂಬಾ ಗಂಭೀರ ಆರೋಪ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆರೇಳು ಸಚಿವರು ಎದ್ ನಿಂತು ಕ್ಷಮೆಯಾಚನೆಗೆ ಪಟ್ಟು ಹಿಡಿದ್ರು ಅದಕ್ಕೆ ಉತ್ತರ ನೀಡಿದ ರಾಹುಲ್ ಗಾಂಧಿ ಅವರು और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य आप हिंदू हो ही नहीं ये विषय बहुत गंभीर है पूरे हिंदू समाज को हिंसक कहना ये गंभीर विषय है ನಾನು ಹಿಂದೂ ಸಮುದಾಯದ ಬಗ್ಗೆ ಹೇಳಿಲ್ಲ ಹಿಂದೂ ಯಾವತ್ತೂ ದ್ವೇಷ ಹಾಗೂ ಹಿಂಸೆಯನ್ನ ಹರಡೋದಿಲ್ಲ ಮೋದಿ ಅಂದರೆ ಇಡೀ ಹಿಂದೂ ಸಮಾಜ ಅಲ್ಲ ಬಿ ಜೆ ಪಿ ಅಂದರೆ ಇಡೀ ಹಿಂದೂ ಸಮಾಜ ಅಲ್ಲ ಆರ್ ಎಸ್ ಎಸ್ ಅಂದರೆ ಇಡೀ ಹಿಂದೂ ಸಮಾಜ ಅಲ್ಲ ಬಿ ಜೆ ಪಿ ದ್ವೇಷ ಹಾಗೂ ಹಿಂಸಾಚಾರವನ್ನು ಹರಡುತ್ತೆ ಅಂತ ತಿರುಗೇಟ್ ಕೊಟ್ರು ಪ್ರಧಾನಿ ಮೋದಿಯವರು ಕಸಿವಿಸಿಗೊಳಗಾದ್ರು ಕಕ್ಕ ಬಿಕ್ಕಿಯಾದ್ರು ಏನ್ ಹೇಳಬೇಕು ಅಂತ ತೋಚದೆ ತಣ್ಣಗಾದ್ರು ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಮತ್ತು ಪ್ರಧಾನಿ ಮೋದಿ ಅವರದ್ದು ಆಡಿದ್ದೇ ಆಟ ಆಗಿತ್ತು ಅದೇ ಆಡಳಿತ ಆಗಿತ್ತು ಕಾನೂನು ಆಗಿತ್ತು ವಿರೋಧ ಪಕ್ಷಗಳೇ ಇಲ್ಲದಂತೆ ಮಾಡಿ ಸರ್ವಾಧಿಕಾರಿ ಆಡಳಿತ ಜಾರಿಯಲ್ಲಿತ್ತು ಅಪರಿಮಿತ ಅಧಿಕಾರ ಬಲದಿಂದ ರಾಹುಲ್ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರ ದಾಳಿ ಮಾಡಿತ್ತು ಪಪ್ಪು ಅಂತ ವ್ಯಂಗ್ಯ ಆಡು ಅಪಮಾನಿಸುವ ಮೂಲಕ ಅವರನ್ನ ಇಲ್ಲವಾಗಿಸಬಹುದು ಅಂತ ಭಾವಿಸಿತ್ತು ರಾಹುಲ್ ಅವರನ್ನ ಹನಿಯೋದೆ ಬಿಜೆಪಿ ಐಟಿ ಸೆಲ್ನ ಸೆಲ್ ನ ಪೂರ್ಣಕಾಲಿಕ ಉದ್ಯೋಗ ಆಗಿತ್ತು ದೇಶದ ಜನ ಇದನ್ನ ನಂಬಿದ್ರು ನಕ್ರು ಹಂಚಿದ್ರು ದೇಶಾದ್ಯಂತ ಹಲವು ಕೇಸು ದಾಖಲಿಸಿದ್ರು ಪಾರ್ಲಿಮೆಂಟಿನಿಂದನೂ ಹೊರಹಾಕಿದ್ರು ಸಾಲದಂತ ಸುದ್ದಿ ಮಾಧ್ಯಮಗಳನ್ನ ಬಳಕೆ ಮಾಡಿಕೊಂಡು ರಾಹುಲ್ ನಾಯಕನಲ್ಲ ಅಂತ ಪ್ರತಿಷ್ಠಾಪಿಸುವುದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಜನ ರಾಹುಲ್ ಗಾಂಧಿ ಅವರ ಪರ ನಿಂತರು ರಾಹುಲ್ ಸಂಸತ್ತಿನಲ್ಲಿ ಜನರ ದನಿಯಾದರು ಸಂಸತ್ತಿನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ ಮೊದಲ ಭಾಷಣದಲ್ಲಿನೇ ತಮಗೆ ಸಿಕ್ಕ ಅಪೂರ್ವ ಅವಕಾಶ ಮತ್ತು ಎದುರಾದ ಸವಾಲು ಈ ಎರಡನ್ನು ಸಮರ್ಥವಾಗಿ ನಿಭಾಯಿಸಿ ಸೈಯಂತ ಅಂತ ಅನಿಸ್ಕೊಂಡ್ರು ಅವರ ಮಾತಿನಲ್ಲಿದ್ದ ನಿಖರತೆ ಮಂಡನೆ ವಿರೋಧಿಗಳನ್ನು ಕಟ್ಟಿಹಾಕಿದ ಬಗ್ಗೆ ವಿಶೇಷ ಆಗಿತ್ತು ಇಂತಹ ಒಬ್ಬ ಪ್ರತಿಭಾನ್ವಿತ ಸಂಸದೀಯ ಪಟುವನ್ನ ಪಪ್ಪು ಅಂತ ಜರಿದ್ರು ಮಾಡಿದ ಮಹಾಪರಾಧಕ್ಕೆ ಮೋದಿಯವರು ಇಂದು ತಲೆ ತಗ್ಗಿಸಿ ನಿಂತರು ರಾಹುಲ್ ಗಾಂಧಿ ಎಷ್ಟೇ ಪ್ರಖರವಾಗಿ ಖಂಡ ತುಂಡವಾಗಿ ಮಾತನಾಡಿದ ಮತ್ತೊಬ್ಬ ಸಂಸತ್ ಸದಸ್ಯರಂದ್ರೆ ಮಹುವಾ ಮೊಹಿತ್ರ ಸರ್ಕಾರದ ತಪ್ಪುಗಳನ್ನ ಎತ್ತಿತೋರು ಕಟುವಾಗಿ ಟೀಕಿಸೋ ಧೈರ್ಯಸ್ಥೆ ಅಂತ ಹೆಸರಾಗಿದ್ದ ಮಹುವಾರ ಮೇಲೆ ಇಲ್ಲದ ಆರೋಪನ ಹೊರಿಸಿ ಸಂಸತ್ತಿನಿಂದ ಹೊರಹಾಕಲಾಗಿತ್ತು ದೇಶದ ಜನತೆಯ ಮುಂದೆ ಕಳ ನಾಯಕಿಯನ್ನಾಗಿ ಚಿತ್ರಿಸಲಾಗಿತ್ತು ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಶಕ್ತಿ ಮೀರಿ ಶ್ರಮಿಸಲಾಗಿತ್ತು ಆದ್ರೆ ಜನ ಆಕೆಯ ಪರ ನಿಂತ್ರು ಗೆಲ್ಲಿಸಿದ್ರು ಸಂಸತ್ತಿನಲ್ಲಿ ಮತ್ತೆ ಮಹುವಾ ಮಾತು ಮಾರ್ಧನಿಸುವಂತೆ ನೋಡ್ಕೊಂಡ್ರು ಇದು ನಿಜಕ್ಕೂ ಜನರ ಗೆಲುವು ನಿನ್ನೆ ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಮಾತಿಗೆ ನಿಂತ ಮಹುವ ಕಳೆದ ಬಾರಿ ನಾನು ಇಲ್ಲಿ ಮಾತನಾಡೋಕೆ ಎದ್ದಾಗ ಅವಕಾಶ ನೀಡಲಿಲ್ಲ ಓರ್ವ ಸಂಸದೀಯ ಧ್ವನಿಯನ್ನ ಹತ್ತಿಕ್ಕಿ ಆಡಳಿತ ಪಕ್ಷ ಭಾರೀ ಬೆಲೆ ತೆತ್ತಿದೆ ನೀವು ನನ್ನನ್ನ ಕೆಳಗಿಳಿಸೋ ಪ್ರಯತ್ನದಲ್ಲಿರುವಾಗ ಜನ ನಿಮ್ಮ ಅರವತ್ಮೂರು ಸಂಸದರನ್ನ ಶಾಶ್ವತವಾಗಿ ಕೆಳಗಿಳಿಸಿದ್ರು ಈ ಬಾರಿ ನಮ್ಮನ್ನ ಮೌನವಾಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಎಚ್ಚರಿಸಿದ್ದಾರೆ much like lord krishna protected draupadi, the people of krishnanagar have protected me. in the last year, in the last year, a lot of people look at me and say, oh, mahua, you must have lost a lot. you lost your membership, you lost your house. and by the way, i also lost my uterus due to a surgery. but you know what i gained? i gained what Rahulji said, the freedom from fear. i do not fear you. i will see the end of you. we will see the end of you. Your ED, your CBI, your income tax, your trolls, your media, your bought out judges nobody can scare us. The people of India are patient. They will wait patiently for this government to fall. And I hope that whoever writes the next speech for the Honorable President of India will give her the respect and the honor due by not filling it with falsity. This government has dishonored the office of the President by giving her a script that is full of lies. ಸಂಸದೀಯ ಪ್ರಜಾಸತ್ತೆಯಲ್ಲಿ ಪ್ರಧಾನಮಂತ್ರಿಗೆ ಇರುವಷ್ಟೇ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನಿಗೂ ಕೂಡ ಇದೆ ಹೀಗಾಗಿ ಈ ಸ್ಥಾನವನ್ನು ಛಾಯಾ ಪ್ರಧಾನಮಂತ್ರಿ ಅಂತಾನೆ ಕರೆಯಲಾಗುತ್ತೆ ಆಡಳಿತ ಪಕ್ಷದ ಲೋಪ ದೋಷಗಳನ್ನು ತಿದ್ದೋ ಮೂಲಕ ಜನರ ನೋವಿಗೆ ದನಿಯಾಗಬೇಕಾದ ಗುರುತರ ಹೊಣೆ ಈ ಸ್ಥಾನದಾಗಿದೆ ಆಡಳಿತ ಪಕ್ಷ ದಾರಿ ತಪ್ಪಿ ನಡೆದಾಗ ಎಚ್ಚರಿಸೋ ಜನ ಕಲ್ಯಾಣದ ವಿಷಯದಲ್ಲಿ ಜಾನ ನಿದ್ರೆಗೆ ಜಾರದಂತೆ ಎಚ್ಚರದಲ್ಲಿಡೋ ಮಹತ್ವದ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನದು ಅಂತಹ ಅವಕಾಶವನ್ನ ರಾಹುಲ್ ಗಾಂಧಿ ಸಮರ್ಥವಾಗಿ ನಿಭಾಯಿಸ್ಲಿ ಜನತಂತ್ರ ವ್ಯವಸ್ಥೆಗೆ ಬೆಲೆ ತರಲಿ ರಾಹುಲ್ ಬೆಂಬಲಕ್ಕೆ ನಿಂತ ಮಹುವಾ ರೀತಿ ಉಳಿದ ಸಂಸತ್ ಸದಸ್ಯರು ಕೂಡ ಬುದ್ಧಿ ಬೆಳೆಸ್ಕೊಂಡ್ರೆ ಬೆಂಬಲಕ್ಕೆ ನಿಂತ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಸಿರಾಡಲಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ